ಸ್ಟೂಡೆಂಟ್ಸ್ 2017 ಕ್ವಶನ್ ಪೇಪರ್ ಅಲ್ಲಿ ನಮಗೆ 14 ಮಾರ್ಕ್ಸ್ ಅಲ್ಲಿ 11A ಕ್ವಶನ್ ಇದೆ ನೋಡಿ 11A ಕ್ವಶನ್ ಅದನ್ನು ಓದ್ಬಿಡ್ತೀನಿ ದ ಡಿಮಾಂಡ್ ಆಫ್ ಎನ್ ಐಟಮ್ ಈಸ್ ಯೂನಿಫಾರ್ಮ್ ಅಟ್ ದ ರೇಟ್ ಆಫ್ 25 ಯೂನಿಟ್ಸ್ ಪರ್ ಮಂತ್ ದಿ ಸೆಟಪ್ ಕಾಸ್ಟ್ ಈಸ್ 30 ರುಪೀಸ್ ಈಚ್ ಟೈಮ್ ಎ ಪ್ರೊಡಕ್ಷನ್ ಈಸ್ ಮೇಡ್ The inventory carrying cost is 50 paise per unit per month. Determine economic batch quantity by using batch costing. ಇದನ್ನ ಎಷ್ಟು ಒಂದು ನಿಮಿಷದಲ್ಲಿ ಫಾರ್ಮುಲಾ ನಾವು ಕೇಳ್ಕೊಂಡ್ರೆ ಮಾಡೋ ಓಕೆನಾ ಸಿ ಎಕನಾಮಿಕ್ EBQ ಇಸ್ ಈಕ್ವಲ್ಸ್ ಟು 2CO ಡಿವೈಡೆಡ್ ಬೈ ಹೈ ಓಲ್ಡ್ ರೂಟ್ ಅಂತ ಟೂ ಕಾಮನ್ ಆಗಿರುತ್ತೆ ಅದು ಹೌದಾ ಸಿ ವಾಟ್ ಈಸ್ ದ ಕನ್ಸಂಪ್ಷನ್ ಈಸ್ ರಿಕ್ವೈರ್ಡ್ ಪರ್ ಮಂತ್ 25 ನೀವು ಆನ್ಯುವಲ್ ಕನ್ಸಂಪ್ಷನ್ ಮಾಡ್ಕೊಳ್ಬೇಕು ಅಂದ್ರೆ ಕೇಳಿಸ್ಕೊಳ್ಳಿ ಆನ್ಯುವಲ್ ಕನ್ಸಂಪ್ಷನ್ ಮಾಡಬೇಕು ಅಂದ್ರೆ ಈಗ 25 ಯೂನಿಟ್ಸ್ ಒಂದು ತಿಂಗಳಿಗೆ 12 ತಿಂಗಳಿಗೆ ಬೇಕಾದ್ರೂ ಮಾಡ್ಕೊಳ್ಬಹುದು ಹೆಂಗ್ ಮಾಡಿದ್ರು ಆನ್ಸರ್ ದೇವರಣೆಗೂ ಒಂದೇ ಬರುತ್ತೆ ಬೇಕಾದ್ರೆ ತೋರಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಒಂದ್ ತಿಂಗಳಿಗೆ 2 × 25 × ಓ ಆರ್ಡರಿಂಗ್ ಕಾಸ್ಟ್ ಎಷ್ಟು ಇದೆ 30 ರೂಪಾಯಿ ಇದೆ ಅಂತ ಈಚ್ ಟೈಮ್ ನೀವು ಆರ್ಡರ್ ಮಾಡಬೇಕಾದ್ರೆ ಸೆಟಪ್ ಮಾಡಬೇಕಾದ್ರೆ ಸಾರಿ ಆರ್ಡರಿಂಗ್ ಕಾಸ್ಟ್ ಅಲ್ಲ ಏನದು ಸೆಟಪ್ ಕಾಸ್ಟ್ ಎಷ್ಟಿಗೆ 30 ರೂಪಾಯಿ ಒಂದ್ ಸಾರಿ ಮಾಡುದು ಹಾಗೆ ಕ್ಯಾರಿಂಗ್ ಕಾಸ್ಟ್ ಎಷ್ಟಿದೆಯಂತೆ 50 ಪೈಸೆ ಇದೆಯಂತೆ 0.5 25 50 500 15 ಕರೆಕ್ಟ 15,000 ಡಿವೈಡೆಡ್ ಬೈ 0.5 ಎಷ್ಟು ಬರುತ್ತೆ 3,000 ಹೆಂಗೋ ಬರುತ್ತೆ 0.5 ಅಂದ್ರೆ 30,000 ಬರುತ್ತೆ 30,000 ಗೆ ಎಷ್ಟ್ ಬರುತ್ತಪ್ಪ ನೋಡ್ರಿ ಮಕ್ಕ ನೋಡ್ತಾನೆ ಹೇಳಲ್ಲ 173.20 ಇದು ಆನ್ಸರ್ ಕರೆಕ್ಟ್ ಬರ್ತಾ ಇದೆ ನನ್ಗೆ ಯಾವ್ದು ಇದ ಇದು 1,500 ಓಕೆ 1,500 ಅಂದ್ರೆ ಇದು 3,000 ಬರುತ್ತೆ ಈಗ ಹೇಳಿ 3,000 ಎಷ್ಟು 54.77 ಅಥವಾ 55 ಬ್ಯಾಚಸ್ ಅಂತ ಹೇಳೋಣ ಅರ್ಥ ಆಯ್ತಾ 55 ಬ್ಯಾಚ್ ಆರ್ಡರ್ ಮಾಡಿದ್ರೆ ನಿಮಗೆ ಕಡಿಮೆ ಬೀಳುವಂತ ಚಾನ್ಸಸ್ ಇರುತ್ತೆ ಎಕ್ಸ್ಪೆನ್ಸಸ್ ಓಕೆನಾ ಸರ್ ಸಪೋಸ್ ಇವನು ಸಿ ಅಂದ್ರೆ ಆನ್ಯುವಲ್ ಕನ್ಸಂಪ್ಷನ್ ಅಲ್ವಾ ಇಲ್ಲಿ 25 ರುಪೀಸ್ 25 ಯೂನಿಟ್ಸ್ ಒಂದ್ ತಿಂಗಳಿಗೆ ಹೌದಾ ಒಂದ್ ವರ್ಷಕ್ಕೆ ಮಾಡ್ಕೋಣ 2 × 25 × 12 ಮಾಡ್ಕೋಣ ಇದು 30 ರೂಪಾಯಿ ಹಾಗೆ ಇರುತ್ತೆ ಕ್ಯಾರಿಂಗ್ ಕಾಸ್ಟ್ 50 ಪೈಸೆ ಪರ್ ಮಂತ್ ಅಂತ ಹೇಳ್ತಾನೆ ಇದನ್ನ 12 ಮಂತ್ಸ್ ಮಾಡ್ಕೋಣ ಈಗ ಎಷ್ಟು ಬರುತ್ತೆ ಹೇಳಿ 18,000 ಇದು ಎಷ್ಟು ಬರುತ್ತೆ 6 ಬರುತ್ತೆ ಎಷ್ಟು ಬರುತ್ತೆ ಆನ್ಸರ್ 3,000 ಬರುತ್ತೆ ಇದೆಷ್ಟು ಬರುತ್ತೆ 54.77 ಅಥವಾ ಎಷ್ಟು ಬರುತ್ತೆ 55 ಬರುತ್ತೆ 55 ಬ್ಯಾಚಸ್ಸೇ ಬರುತ್ತೆ ನೀವು ಹಂಗ ಮಾಡಿದ್ರು ಹೆಂಗ್ ಮಾಡಿದ್ರು ಆನ್ಸರ್ ಏನಿರುತ್ತೆ ಸೇಮ್ ಟು ಸೇಮ್ ಡಿಟೋ ಇದೆ ಅರ್ಥ ಆಯ್ತಾ ಪಕ್ಕನಾ ಓಕೆ ಈಗ 2016 ಕ್ವಶನ್ ಪೇಪರ್ ನೋಡಿ ಹಾಗೆ 2016 ಕ್ವಶನ್ ಪೇಪರ್ ಅಲ್ಲಿ ಒಂದ್ 6 ಮಾರ್ಕ್ಸ್ ಕ್ವಶನ್ ಇದೆಯಾ ಇದೆ ಇದೆ ನೋಡಿ ಕ್ವಶನ್ ನಂಬರ್ 6 ಅಂತ ಇದೆ ಕ್ವಶನ್ ಓದ್ಬಿಡ್ಲ ಇದು ಅಳಿಸ್ಲ ಅಳಿಸ್ತೀನಿ ನೋಡ್ಕೊ ಕ್ಯಾಲ್ಕುಲೇಟ್ EBQ ಅಂಡ್ ನಂಬರ್ ಆಫ್ ಬ್ಯಾಚಸ್ ಫ್ರಮ್ ದ ಫಾಲೋಯಿಂಗ್ ಆನ್ಯುವಲ್ ಕನ್ಸಂಪ್ಷನ್ 50,000 ಯೂನಿಟ್ಸ್ ಸಿ ಆನ್ಯುವಲ್ ಕನ್ಸಂಪ್ಷನ್ ಎಷ್ಟಂತೆ 50,000 ರುಪೀಸ್ ಸಾರಿ ಯೂನಿಟ್ಸ್ ಸೆಲ್ಲಿಂಗ್ ಸೆಟ್ಟಿಂಗ್ ಅಪ್ ಕಾಸ್ಟ್ ಪರ್ ಬ್ಯಾಚ್ ಎಷ್ಟಿದೆಯಂತೆ 100 ರುಪೀಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟಿದೆಯಂತೆ 200 ರುಪೀಸ್ ಇದೆಯಂತೆ 20 ರುಪೀಸ್ ಇದೆ ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆಯಂತೆ 10% ಇದೆ ಹೌದಾ ಈಗ 20 ರುಪೀಸ್ ಮೇಲೆ 10% ಎಷ್ಟು ಬರುತ್ತಪ್ಪ 2 ರುಪೀಸ್ ಬರುತ್ತೆ ಕರೆಕ್ಟಾ ಪ್ಲಸ್ ಇನ್ನೇನಿದೆಯಂತೆ ಕ್ಯಾರಿಂಗ್ ಕಾಸ್ಟ್ ಬೇರೆ ಇದೆಯಂತೆ
ಕರೆಕ್ಟ್ ಅದೇ ಸಿದೆ ಅಂತೆ 50 ಪೈಸೆ ಇದೆ ಕರೆಕ್ಟ್ ಈಗ 2 ಇಂಟು ಓಕೆನಾ 50 1 ಲಕ್ಷ 1 ಲಕ್ಷ ಇಂಟು 100 ಅಂದ್ರೆ 1 ಕ್ರೋರ್ ಬರುತ್ತೆ 1 ಕ್ರೋರ್ ಕರೆಕ್ಟ್ ಈಗ 20 ಮೈಲ 10% 2 ರೂಪೀಸ್ 2 ರೂಪೀಸ್ ಪರ್ ಪ್ಲಸ್ 50 ಪೈಸೆ ಇಸ್ 2 ರೂಪೀಸ್ 50 ಪೈಸೆ ಈಗ 40 ಲಕ್ಷ ಎಷ್ಟು ಬರುತ್ತೆ 40 ಲಕ್ಷ 40 ಲಕ್ಷ 40 ಲಕ್ಷ ಗೆ ರೂಟ್ ಎಷ್ಟಪ್ಪ 2000 ಅಲ್ಲಿಗೆ 2000 ಬ್ಯಾಚಸ್ ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಿಮಗೆ ಆದಷ್ಟು ಎಕ್ಸ್ಪೆನ್ಸಸ್ ಕಡಿಮೆ ಅರ್ಥ ಆಯ್ತಾ ಎಷ್ಟು ಈಸಿ ಇದೆ ಅಲ್ವಾ ಸೋ ಸಿಂಪಲ್ ರೈಟ್ ಓಕೆ ಲರ್ನಿಂಗ್